ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಪಿ ಯು ಸಿ ಡಿಗ್ರಿ ಹಾಗೆ ಪಿ ಜಿ ಕೋರ್ಸ್ ಹಾಗೆ ಎಂಜಿನಿಯರಿಂಗ್ ಈ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಯಾಕಂತ ಹೇಳಿದ್ರೆ ತುಂಬ ದಿನಗಳಿಂದ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಥವಾ ಎರಡು ಸಾವಿರದ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಪ್ರೈಸ್ ಮನಿಗೆ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಇದ್ರ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆಯವರು ಒಂದು ಇನ್ಫಾರ್ಮೇಷನ ಕೊಟ್ಟಿದ್ದಾರೆ ಅಂದರೆ ಯಾವಾಗಿಂದ ಸ್ಟಾರ್ಟ್ ಆಗಬಹುದು ಅಂತ ನಂತರ ಮುಂದೆ ಕೆಲವು ದಿನಗಳಲ್ಲಿ ಅಥವಾ ಕೆಲವು ವಾರಗಳಲ್ಲಿ ಹಲವಾರು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಎಸ್ ಎಸ್ ಪಿ ಪೋರ್ಟಲಲ್ಲಿ ಸೊ ಡೇಟ್ಸ್ ಅನೌನ್ಸ್ ಆದರೆ ಆದಷ್ಟು ಬೇಗ ಹೇಳ್ತೀವಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸರಿ ಈಗ ವಿಷಯವನ್ನು ತಿಳಿದುಕೊಳ್ತಾ ಹೋಗೋದಾದರೆ ಸಮಾಜ ಕಲ್ಯಾಣ ಇಲಾಖೆಯವರು ಟ್ವೀಟ್ನಲ್ಲಿ ಟ್ವೀಟ್ ಮಾಡಿ ಈ ಪ್ರೈಸ್ ಮನಿ ಅದಕ್ಕೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಹಾಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಈಗ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು ಪ್ರತಿ ವರ್ಷ ಈ ಪ್ರೈಸ್ ಮನಿಯನ್ನು ಅನೌನ್ಸ್ ಮಾಡ್ತಾರೆ ಅದರೀಗ ಸೆಕೆಂಡ್ ಪಿ ಯು ಸಿ ಹಾಗೆ ಡಿಗ್ರಿ ಪಿ ಜಿ ಕೋರ್ಸಸ್ ಹಾಗೆ ಇಂಜಿನಿಯರಿಂಗ್ ಮೆಡಿಕಲ್ ಈ ಎಲ್ಲ ಕೋರ್ಸ್ಗಳನ್ನು ಮೊದಲನೇ ಸಲ ಅಂದರೆ ಒಂದೇ ಸಲ ಕ್ಲಿಯರ್ ಮಾಡಿರಬೇಕು ಹಾಗೆ ಫಸ್ಟ್ ಕ್ಲಾಸಲ್ಲಿ ಕ್ಲಿಯರ್ ಮಾಡಿರಬೇಕು ಅಂತಹ ವಿದ್ಯಾರ್ಥಿಗಳಿಗೆ ಪ್ರೈಝ್ ಮನಿಯನ್ನು ನೀಡಲಾಗುತ್ತೆ ಓಕೆನಾ ನಂತರ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಅಮೌಂಟ್ ಎಷ್ಟಿರುತ್ತೆ ಅದನ್ನು ತಿಳ್ಕೊಡ್ದಾದರೆ ಇಪ್ಪತ್ತು ಸಾವಿರ ರೂಪಾಯಿಗಳು ಇರುತ್ತೆ ಹಾಗೆ ಡಿಗ್ರಿ ಕೋರ್ಸನ್ನು ಮೊದಲನೇ ಬಾರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಂಪ್ಲೀಟ್ ಮಾಡಿದಂತಹ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಎಷ್ಟು ಅಂತ ತಿಳ್ಕೊಳ್ಳೋದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಇರತ್ತೆ ಹಾಗೆ ಪಿ ಜಿ ಕೋರ್ಸಸ್ ಏನಿದೆ ಅಂದರೆ ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಎಮ್ ಸಿ ಈ ರೀತಿ ಪಿ ಜಿ ಕೋರ್ಸನ್ನು ಕ್ಲಿಯರ್ ಮಾಡಿದಂಥ ಅಂದರೆ ಈ ವರ್ಷ ಕಂಪ್ಲೀಟ್ ಮಾಡಿದಂತಹ ವಿದ್ಯಾರ್ಥಿಗಳು ಏನಿದ್ದಾರೆ ಅಂದರೆ ಒಂದೇ ಸಲ ಕ್ಲಿಯರ್ ಆಗಿರಬೇಕು ಹಾಗೆ ಫಸ್ಟ್ ಕ್ಲಾಸಲ್ಲಿ ಕ್ಲಿಯರ್ ಆಗಿರಬೇಕು ಮತ್ತು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿರಬೇಕು ಹಾಗಿದ್ರೆ ಅವರಿಗೆ ಮೂವತ್ತು ಸಾವಿರ ರೂಪಾಯಿಗಳ ಪ್ರೈಸ್ ಮನೆಯನ್ನು ನೀಡಲಾಗುತ್ತೆ ಹಾಗೆ ಎಂಜಿನಿಯರಿಂಗ್ ಹಾಗೆ ಮೆಡಿಕಲ್ ಕೋರ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಂಪ್ಲೀಟ್ ಮಾಡುವಂತಹ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮೂವತ್ತೈದು ಸಾವಿರ ರೂಪಾಯಿಗಳ ಪ್ರೈಸ್ ಮನಿಯನ್ನು ಸಮಾಜ ಕಲ್ಯಾಣ ಇಲಾಖೆಯವರು ಕೊಡ್ತಾರೆ ನಂತರ ಇದಕ್ಕೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಬಹುದು ಅಂತ ಸಮಾಜ ಕಲ್ಯಾಣ ಇಲಾಖೆಯವರು ನೀಡಿರುವಂತಹ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಅಗಸ್ಟ್ ಮೂವತ್ತೊಂದರ ಒಳಗಡೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾರೆ ಸರಿನಾ ಅಂದರೆ ಪರ್ಟಿಕ್ಯುಲರ್ ಇಂಥ ಡೇಟ್ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಲ್ಲ ಅದೇ ಸ್ಟಾರ್ಟ್ ಆದ ನಂತರ ಅವರು ಹೇಳ್ತಾರೆ ಅವ್ರು ಹೇಳಿದಂತ ಅಂತ ನಾವು ಕೂಡ ನಮ್ಗೆ ಹೇಳ್ತೀವಿ ಬಟ್ ಇಂತಹ ಡೇಟ್ಗೆ ಅಂತ ಹೇಳಿದ ಬಟ್ ಆಗಸ್ಟ್ ಮೂವತ್ತೊಂದರ ಒಳಗಡೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾರೆ ಅದಂತರ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಹೇಳ್ಕೊಳ್ತಾರೆ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಬೇಕು ನಂತರ ಬ್ಯಾಂಕ್ ಪಾಸ್ಬುಕ್ ಬೇಕು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಏನಿದೆ ಅಥವಾ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ನಂತರ ವಿದ್ಯಾರ್ಥಿಯ ಫೋಟೋ ಬೇಕು ಭಾವಚಿತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಅದರ ನಂತರ ವಿದ್ಯಾರ್ಥಿಗಳ ಮಾರ್ಸ್ ಕಾರ್ಡ್ ಬೇಕಾಗುತ್ತೆ ಈ ಎಲ್ಲ ಡೀಟೇಲ್ಸ್ ಬೇಕು ಅಪ್ಲಿಕೇಶನನ್ನು ಹಾಕೋದಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆದಂತೂ ಕೂಡ ಈಗ ಹೇಳಿದ ರೀತಿ ಆದಷ್ಟು ಬೇಗ ಹೇಳ್ತೀವಿ ಸೊ ಸಬ್ಸ್ಕ್ರೈಬ್ ಮಾಡಿದೆಯಲ್ವಾ ವಿಡಿಯೋನ ಲೈಕ್ ಮಾಡಿ ಆಲ್ ದ ಬೆಸ್ಟ್ ಜೈ ಹಿಂದ್ ವಂದೇ ಮಾತಾರಾಮ್